ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬೆಂಗಳೂರು ಮೈಸೂರು ಹೆದ್ದಾರಿ ಬಗ್ಗೆ ಹಲವಾರು ದೂರುಗಳಿವೆ ಅಲ್ಲಿ ವಿಪರೀತ ಅಪಘಾತಗಳಾಗ್ತಾ ಇವೆ ಅನ್ನೋದು ಹಳೆ ಸುದ್ದಿ ಆದರೆ ಈಗ ಆ ಅಪಘಾತಗಳ ಹೆದ್ದಾರಿಯನ್ನ ಅಭಿವೃದ್ಧಿಯ ಹೆದ್ದಾರಿಯನ್ನಾಗಿ ಬದಲಾಯಿಸೋದಕ್ಕೆ ಭಾರತ ಸರ್ಕಾರ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿಗಳು ನಿರ್ಧಾರ ಮಾಡ್ತಾ ಇವೆ ರಸ್ತೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳೋದರ ಜೊತೆಗೆ ಒಂದಷ್ಟು ವಾಹನಗಳಿಗೆ ಕೂಡ ನಿರ್ಬಂಧವನ್ನ ವಿಧಿಸಲಾಗ್ತಾ ಇದೆ ಜುಲೈ 12 ರ ಹೊತ್ತಿಗಾಗ್ಲೇ ಈ ಬಗ್ಗೆ ಗೆಜೆಟ್ ಅಧಿಸೂಚನೆಯನ್ನ ಹೊರಡಿಸಿದ್ರು ಕೂಡ ಮುಂಬರುವ ಆಗಸ್ಟ್ 1 ರಿಂದ ಈ ನಿಯಮ ಜಾರಿಗೆ ಬರಲಿದೆ ಹಾಗಾದ್ರೆ ಏನಿದು ಹೈವೇ ಅಥಾರಿಟಿಯ ಹೊಸ ಆದೇಶ ಯಾವೆಲ್ಲ ವಾಹನಗಳಿಗೆ ಇನ್ನು ಮುಂದೆ ಈ ಎಕ್ಸ್‌ಪ್ರೆಸ್ ವೇಲಿ ಪ್ರವೇಶ ಇಲ್ಲ ಇದರಿಂದ ನಿಜಕ್ಕೂ ಈ ರಸ್ತೆಯಲ್ಲಿ ಅಪಘಾತಗಳು ಕಡಿಮೆ ಆಗುತ್ತೋ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇತ್ತೀಚೆಗೆ ಕೆಎಸ್ಆರ್ಟಿಸಿ ಬಸ್ ಒಂದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಲಿ ವಿರುದ್ಧ ದಿಕ್ಕಲ್ಲಿ ಚಲಿಸಿ ಸುದ್ದಿಯಾಯಿತು ಅದಕ್ಕೆ ಕಾರಣವಾಗಿದ್ದು ಆ ಬಸ್ ಡ್ರೈವರ್ನ ಬಳಿ ಟೋಲ್ ಕಟ್ಟೋದಕ್ಕೆ ಹಣ ಇರಲಿಲ್ಲ ಅನ್ನೋದು ಆ ರಸ್ತೆಯಲ್ಲಿ ಬಂದ್ರೆ ಟೋಲ್ ಕಟ್ಟಬೇಕು ಅನ್ನೋದು ಗೊತ್ತಿದ್ದು ಟೋಲ್ ಹಣ ಇಲ್ಲದೇ ಇದ್ದರೂ ಕೂಡ ಅವನು ಆ ರಸ್ತೆಯಲ್ಲಿ ಯಾಕೆ ಬಂದ ಗೊತ್ತಿಲ್ಲ ಇನ್ನು ಕೆಲವರು ಬೇಕಂತಲೇ ವಿರುದ್ಧ ದಿಕ್ಕಲ್ಲಿ ಬರ್ತಾರೆ ಜೊತೆಗೆ ಆ ರಸ್ತೆಯಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಬಳಿ ಸರಿಯಾದ ಸಿಗ್ನಲ್ಗಳಿಲ್ಲ ರಸ್ತೆ ಕೂಡ ಸಾಕಷ್ಟು ತಿರುವುಗಳನ್ನು ಹೊಂದಿದೆ ಮಳೆ ಬಂದ್ರೆ ವಾಟರ್ ಲ್ಯಾಗಿಂಗ್ ಇರುತ್ತೆ ರಸ್ತೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೇನೆ ಮಿತಿಮೀರಿದ ವೇಗದಲ್ಲಿ ವಾಹನಗಳನ್ನು ಚಲಾಯಿಸೋರು ಇದ್ದಾರೆ ಸಾಕಷ್ಟು ಜನಕ್ಕೆ ಡ್ರೈವಿಂಗ್ ಸೆನ್ಸೇ ಇರೋದಿಲ್ಲ ಜೊತೆಗೆ ಕೆಲ ಕಡೆಗಳಲ್ಲಿ ಮಳೆ ಬಂದಾಗ ರಸ್ತೆ ಕೂಡ ಜಾರುತ್ತೆ ಅನ್ನೋ ಆರೋಪಗಳು ಇವೆ ಹೀಗೆ ನಾನಾ ಕಾರಣಗಳಿಂದ ಈ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚು ಅಲ್ಲದೆ ಸಾಕಷ್ಟು ವಾಹನ ಸವಾರರು ಈ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುತ್ತಾರೆ ಅವರು ಒನ್ ವೇಲಿ ಬರ್ತಾರೆ ಇದರಿಂದ ನಮ್ಮ ವಾಹನಗಳನ್ನು ನಿಯಂತ್ರಿಸುವುದು ಕಷ್ಟ ಆಗುತ್ತೆ ಅಲ್ಲದೆ ಎಕ್ಸ್‌ಪ್ರೆಸ್ ವೇ ಆಗಿರೋದ್ರಿಂದ ಅಲ್ಲಿ ವಾಹನಗಳು ಹೆಚ್ಚಿನ ಸ್ಪೀಡ್ ಅಲ್ಲಿ ಇರುತ್ತವೆ ಸೋ ತಕ್ಷಣ ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಸಾಕಷ್ಟು ಜನ ಆರೋಪ ಮಾಡ್ತಾರೆ ಹೀಗಾಗಿ ಅಲ್ಲಿನ ಅಪಘಾತಗಳನ್ನು ತಪ್ಪಿಸೋ ನಿಟ್ಟಲ್ಲಿ ರಸ್ತೆಯ ಸುರಕ್ಷತೆಯನ್ನು ಹೆಚ್ಚು ಮಾಡೋ ನಿಟ್ಟಲ್ಲಿ ಹೈವೇ ಅಥಾರಿಟಿ ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಒಂದು ಜಂಟಿ ಕಮಿಟಿಯನ್ನು ಮಾಡಿ ಆ ರಸ್ತೆಯಲ್ಲಿನ ನ್ಯೂನ್ಯತೆಗಳನ್ನು ಪಟ್ಟಿ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಳುಹಿಸಿಕೊಡಲಾಯಿತು ಅದು ಸಾಕಷ್ಟು ಸುದ್ದಿಯನ್ನು ಕೂಡ ಮಾಡಿತು ಆದರೆ ಜುಲೈ 12 ರ ಹೊತ್ತಿಗಾಗಲೇ ಭಾರತ ಸರ್ಕಾರ ನ್ಯಾಷನಲ್ ಹೈವೇ 275 ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಿತು ಆ ನೋಟಿಫಿಕೇಶನ್ ಜಾರಿ ಮಾಡೋದಕ್ಕೆ ಈಗ ಹೈವೇ ಅಥಾರಿಟಿ ಮುಂದಾಗ್ತಾ ಇದೆ ಜುಲೈ 12ನೇ ತಾರೀಕು ಹೊರಬಿದ್ದಿರೋ ಆ ನೋಟಿಫಿಕೇಶನ್ ನಲ್ಲಿ ಹೈವೇಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ ಗೆಳೆಯರೇ ದ ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇಸ್ ಲ್ಯಾಂಡ್ ಅಂಡ್ ಟ್ರಾಫಿಕ್ ಆಕ್ಟ್ 2002 ನ ಸೆಕ್ಷನ್ 35 ರ ಅಡಿಯಲ್ಲಿ ಹೈವೇ ಅಥಾರಿಟಿ ಇಲ್ಲಿ ಒಂದಷ್ಟು ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಸ್ಪೀಡ್ ಅನ್ನೋದು 100 ರಿಂದ 120 ಕಿಲೋಮೀಟರ್ಗಳವರೆಗೆ ಇರುತ್ತೆ ಕೆಲ ರಸ್ತೆಗಳಲ್ಲಿ ಅದು 150ರವರೆಗೆ ಕೂಡ ತಲುಪುತ್ತೆ ಆದರೆ ಈಗ ಹೊರಬಿದ್ದಿರೋ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಗಂಟೆಗೆ 80 ಕಿಲೋಮೀಟರ್ನಿಂದ 100 ಕಿಲೋಮೀಟರ್ವರೆಗೆ ಮಾತ್ರವೇ ಸ್ಪೀಡ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ಅದು ಕೂಡ ವಾಹನಗಳ ಕೆಪಾಸಿಟಿಯ ಆಧಾರದ ಮೇಲೆ ಒಂದ್ ವೇಳೆ ನೀವೇನಾದರೂ ಈ ಸ್ಪೀಡ್ಗಿಂತಲೂ ಹೆಚ್ಚಿನ ಸ್ಪೀಡಲ್ಲಿ ಹೋದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸರು ಅಥವಾ ಕ್ಯಾಮೆರಾಗಳು ನಿಮ್ಮ ಓವರ್ ಸ್ಪೀಡ್ ಅನ್ನು ಐಡೆಂಟಿಫೈ ಮಾಡುತ್ತವೆ ಆ ನಂತರ ಓವರ್ ಸ್ಪೀಡ್ಗೆ ನಿಮ್ಮ ಗಾಡಿ ಮೇಲೊಂದಷ್ಟು ಫೈನ್ ಬೀಳುತ್ತೆ ಇನ್ನು ಪೊಲೀಸರ ಕೈಗೆ ಸಿಕ್ಕಿದ್ರೆ ಗೊತ್ತಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಒಂದ್ ವೇಳೆ ನೀವು ಫೈನ್ ಫುಲ್ ಕಟ್ಟಿದ್ರೆ ರಸೀದಿ ಇಲ್ಲದೆ ಹೋದ್ರೆ ಆ ಕಾಸ ಅವ್ರ ಜೇಬಿಗೆ ಏನೇ ಆದರೂ ನಮ್ಮ ಕಾರುಗಳ ಸ್ಪೀಡ್ ಹೆಚ್ಚಾದ್ರೆ ನಮ್ಮ ಜೇಬಿಗೆ ಕತ್ರಿ ಬೀಳುತ್ತೆ ಅನ್ನೋದಂತೂ ಗ್ಯಾರಂಟಿ ಈಗಾಗಲೇ ಪೊಲೀಸರು ಆ ರಸ್ತೆಯಲ್ಲಿ ಇಂಟರ್ಸೆಪ್ಟರ್ ಗಳನ್ನು ಹಾಕೊಂಡಿದ್ದಾರೆ ವೇಗವಾಗಿ ಬರುವ ವಾಹನಗಳನ್ನು ತಡೀತಾ ಇದ್ದಾರೆ ಮತ್ತು ಫೈನ್ ಕೂಡ ಜಡಿತಾ ಇದ್ದಾರೆ ಹೀಗಾಗಿ ಇನ್ನು ಮುಂದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಓಡಾಡಿ ಇನ್ನು ಈ ರಸ್ತೆಯಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ಪ್ರವೇಶ ಇನ್ನು ಮುಂದೆ ಇರೋದಿಲ್ಲ ಇದು ಹೈವೇ ಅಥಾರಿಟಿಯ ಅತ್ಯಂತ ದೊಡ್ಡ ನಿರ್ಧಾರ ಯಾಕೆಂದ್ರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರಿನ ಸಾಕಷ್ಟು ಜನ ಈ ರಸ್ತೆಯಲ್ಲಿ ಟೂ ವೀಲರ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅವರು ಬೆಂಗಳೂರಿನಿಂದ ಮೈಸೂರುವರೆಗೆ ದ್ವಿಚಕ್ರ ವಾಹನದಲ್ಲೇ ಈ ರಸ್ತೆಯಲ್ಲಿ ಬರದೇ ಇದ್ರೂ ಕೂಡ ಆಯಾ ಪ್ರದೇಶಗಳಲ್ಲಿ ದ್ವಿಚಕ್ರ ವಾಹನಗಳನ್ನ ಹೈವೇಗೆ ತಗೊಂಡು ಬರ್ತಾ ಇದ್ದಾರೆ ಆದರೆ ಆಗಸ್ಟ್ 1ನೇ ತಾರೀಕಿಂದ ಈ ರಸ್ತೆಯಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ಎಂಟ್ರಿ ಇರೋದಿಲ್ಲ ಈ ಪ್ರಪೋಸಲ್ ಎಕ್ಸ್ಪ್ರೆಸ್ ವೇ ಆರಂಭ ಆದಾಗಿಂದಲೂ ಇತ್ತು ಆದರೆ ಅದನ್ನು ಜಾರಿಗೆ ತರೋದಕ್ಕೆ ಹೈವೇ ಅಥಾರಿಟಿಗೆ ಸಾಧ್ಯ ಆಗಿರಲಿಲ್ಲ ಯಾಕೆಂದ್ರೆ ಅದಕ್ಕೆ ಸ್ಥಳೀಯರ ವಿರೋಧ ಸಿಕ್ಕಾಪಟ್ಟೆ ಇತ್ತು ಅಲ್ಲದೆ ಬಿಡದಿ ಮತ್ತು ರಾಮನಗರ ಭಾಗಗಳಲ್ಲಿ ಸಂಚರಿಸುವ ತ್ರಿಚಕ್ರ ವಾಹನಗಳು ಗೂಡ್ಸ್ ವಾಹನಗಳು ಇದೇ ರಸ್ತೆಯನ್ನು ಬಳಸ್ತಾ ಇದ್ವು
ಜೊತೆಗೆ ಬೈಕರ್ಸ್ ಕ್ಲಬ್ನ ಸದಸ್ಯರು ತಾವು ಟೋಲ್ ಕಟ್ಟಿ ರಸ್ತೆಯನ್ನು ಬಳಸ್ತೀವಿ ಅಂತ ಮನವಿ ಮಾಡಿಕೊಂಡ ಕಾರಣ ಟೋಲ್ನ ಹಣ ಕೂಡ ಬಂದು ಬಿಡಲಿ ಅಂತ ಯೋಚನೆ ಮಾಡಿದ್ರೇನೋ ಗೊತ್ತಿಲ್ಲ ಈ ರಸ್ತೆಯಲ್ಲಿ ಬೈಕು ಮತ್ತು ಆಟೋಗಳಿಗೆ ಇದುವರೆಗೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿತ್ತು ಆದರೆ ಸಾಕಷ್ಟು ಬೈಕ್ ಸವಾರರೇ ಈ ರಸ್ತೆಯಲ್ಲಿ ಅಪಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಆಟೋಗಳಿಂದಾಗಿ ಎಕ್ಸ್ಪ್ರೆಸ್ ಹೈವೇಲಿ ವಾಹನಗಳಿಗೆ ತಡೆರಹಿತ ಸಂಚಾರಕ್ಕೆ ಒಂದು ನಿರಂತರ ವೇಗವನ್ನು ಮೇಂಟೈನ್ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಇದು ಕೂಡ ಅಪಘಾತಗಳಿಗೆ ಕಾರಣ ಆಗುತ್ತೆ ಹೀಗಾಗಿ ಇನ್ನು ಮುಂದೆ ಈ ರಸ್ತೆಯಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗ್ತಾ ಇದೆ ಸೋ ನೀವೇನಾದರೂ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಬೈಕಲ್ಲಿ ಓಡಾಡಬೇಕು ಅಂದ್ಕೊಂಡ್ರೆ ಆಗಸ್ಟ್ 1ರ ಒಳಗೆ ಓಡಾಡಿಬಿಡಬೇಕು ಯಾಕೆಂದ್ರೆ ಈಗ ಬಂದಿರೋ ಮಾಹಿತಿಯ ಅನ್ವಯ ಆಗಸ್ಟ್ 1ರ ನಂತರ ಇಲ್ಲಿ ಟೂ ವೀಲರ್ಗಳಿಗೆ ಮತ್ತು ತ್ರೀ ವೀಲರ್ಗಳಿಗೆ ನೋ ಎಂಟ್ರಿ ಇನ್ನು ಆಟೋಗಳಿಂದ ವೇಗಕ್ಕೆ ಅಡೆತಡೆ ಉಂಟಾಗುತ್ತೆ ಸರಿ ಆದರೆ ಟೂ ವೀಲರ್ಗಳಿಂದ ಅಂತಹ ಸಮಸ್ಯೆ ಆಗುತ್ತಾ ಗೆಳೆಯರೆ ಈ ರಸ್ತೆಯಲ್ಲಿ ಟೂ ವೀಲರ್ಗಳಿಂದ ಆಗ್ತಾ ಇರೋ ದೊಡ್ಡ ಸಮಸ್ಯೆ ಏನು ಗೊತ್ತಾ ಅವರು ಹೈವೇಯ ಎಡಭಾಗದಲ್ಲಿ ಹೋಗೋದು ಬಿಟ್ಟು ಅಡ್ಡಾದಿಡ್ಡಿಯಾಗಿ ರಾಂಗ್ ರೂಟಲ್ಲಿ ಬೈಕ್ಗಳನ್ನು ಚಲಾಯಿಸಿಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ರಾಮನಗರ ಚನ್ನಪಟ್ಟಣದ ನಡುವೆ ಇಂಥ ಸೆನ್ಸ್ಲೆಸ್ ಬೈಕರ್ಗಳ ಹಾವಳಿ ತುಂಬಾನೇ ಹೆಚ್ಚಾಗಿದೆ ಜೊತೆಯಲ್ಲಿ ಈ ರಸ್ತೆಯಲ್ಲಿ ವೀಲಿಂಗ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದು ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಇದರಿಂದ ಎದುರಿಗೆ ಬರುವ ವಾಹನಗಳು ಈ ಬೈಕರ್ಗಳನ್ನು ತಪ್ಪಿಸೋದಿಕ್ಕೆ ಹೋಗಿ ಅವರವರೇ ಡಿಕ್ಕಿ ಹೊಡ್ಕೊಂಡು ಸಾಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಇಂಥ ಬೈಕ್ ಸವಾರರಿಗೆ ಬುದ್ಧಿ ಹೇಳೋದಕ್ಕಿಂತಲೂ ಎಲ್ಲ ಬೈಕ್ಗಳನ್ನು ನಿರ್ಬಂಧಿಸಿ ಬಿಟ್ರೆ ಅದು ಅತ್ಯುತ್ತಮ ನಿರ್ಧಾರ ಆಗಬಹುದು ಅಂತ ಹೈವೇ ಅಥಾರಿಟಿ ಹಾಗೂ ಪೊಲೀಸರು ನಿರ್ಧಾರ ಮಾಡಿದ ಹಾಗಿದೆ ಇದರ ಜೊತೆಗೆ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಅಂದ್ರೆ ಟ್ರ್ಯಾಕ್ಟರ್ಗಳು ಅದಕ್ಕೆ ಟ್ರೈಲರ್ ಇರಬಹುದು ಇಲ್ಲದೆ ಇರಬಹುದು ಮಲ್ಟಿ ಆಕ್ಸಲ್ ಹೈಡ್ರಾಲಿಕ್ ವೆಹಿಕಲ್ಗಳಾಗಿರಬಹುದು ಅಂಥವುಗಳನ್ನು ಕೂಡ ಈ ರಸ್ತೆಯಲ್ಲಿ ನಿರ್ಬಂಧಿಸಲಾಗ್ತಾ ಇದೆ ಸಾಮಾನ್ಯವಾಗಿ ಈ ವಾಹನಗಳ ವೇಗ ತುಂಬಾನೇ ಕಡಿಮೆ ಇರುತ್ತೆ ಜೊತೆಗೆ ಹೊಲಗಳಲ್ಲಿ ಕೆಲಸ ಮಾಡೋ ಟ್ರ್ಯಾಕ್ಟರ್ಗಳ ಟೈರ್ಗಳಿಗೆ ಟ್ರ್ಯಾಲಿಗಳಿಗೆ ಮಣ್ಣು ಮೆತ್ತುಕೊಂಡಿರುತ್ತೆ ಆ ಮಣ್ಣನ್ನ ಸ್ವಚ್ಛಗೊಳಿಸ್ಕೊಳ್ಳದೆ ಅವರು ಹೈವೇಗೆ ಬರೋದ್ರಿಂದ ಹೈವೇ ತುಂಬಾ ಮಣ್ಣು ಬೀಳುತ್ತೆ ಮಳೆಗಾಲದಲ್ಲಿ ಅದು ವಾಹನಗಳು ಜಾರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಹೀಗಾಗಿ ಈ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಮತ್ತು ಮಲ್ಟಿ ಆಕ್ಸಲ್ ಹೈಡ್ರಾಲಿಕ್ ವೆಹಿಕಲ್ಗಳ ಸಂಚಾರವನ್ನು ನಿರ್ಬಂಧಿಸಲಾಗ್ತಾ ಇದೆ ಇದರ ಜೊತೆಗೆ ಇನ್ನು ಮೇಲೆ ಈ ಹೈವೇಲಿ ಸೈಕ್ಲಿಂಗ್ ಮಾಡೋ ಹಾಗಿಲ್ಲ ಸೈಕಲ್ ಹಾಗೂ ನಾನ್ ಮೋಟರೈಸ್ಡ್ ವೆಹಿಕಲ್ಗಳು ಅಂದ್ರೆ ಕುದುರೆ ಗಾಡಿಗಳು ಎತ್ತಿನ ಗಾಡಿಗಳಿಗೆ ಕೂಡ ಈ ರಸ್ತೆಯಲ್ಲಿ ಪ್ರವೇಶವನ್ನು ಕೊಡೋದಿಲ್ಲ ಹೀಗೊಂದಷ್ಟು ವಾಹನಗಳನ್ನು ನಿರ್ಬಂಧಿಸೋದ್ರ ಮೂಲಕ ಹಾಗೂ ಸ್ಪೀಡ್ ಕಂಟ್ರೋಲ್ ಮಾಡೋದ್ರ ಮೂಲಕ ಹೈವೇ ಅಥಾರಿಟಿ ಈ ರಸ್ತೆಯಲ್ಲಿನ ಅಪಘಾತಗಳಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ ಇಷ್ಟು ಮಾಡಿಬಿಟ್ರೆ ಇಲ್ಲಿ ಅಪಘಾತಗಳು ನಿಯಂತ್ರಣಕ್ಕೆ ಬಂದುಬಿಡುತ್ತವೆ ಅನ್ನೋ ನಂಬಿಕೆ ಹೈವೇ ಅಥಾರಿಟಿ ಇತ್ತು ಆದ್ರೆ ಇಲ್ಲಿ ಅಪಘಾತಗಳು ಕಡಿಮೆ ಆಗಬೇಕು ಅಂದ್ರೆ ಅದಕ್ಕೆ ಜನ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು ಜೊತೆಗೆ ಈ ರಸ್ತೆಯಲ್ಲಿನ ತಿರುವುಗಳ ಬಗ್ಗೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಬಗ್ಗೆ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಸೂಚನೆಗಳು ಸಿಗುವ ಹಾಗೆ ಒಂದಷ್ಟು ಸೂಚನಾ ಫಲಕಗಳನ್ನು ಹಾಕಬೇಕಾದ ಅಗತ್ಯ ಕೂಡ ಈ ರಸ್ತೆಯಲ್ಲಿ ವಿಪರೀತವಾಗಿ ಕಾಣ್ತಾ ಇದೆ ಅದರ ಬಗ್ಗೆನೂ ಹೈವೇ ಅಥಾರಿಟಿ ಒಂದಷ್ಟು ಗಮನವನ್ನು ಹರಿಸಬೇಕು ಗೆಳೆಯರೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾದ ವಿಷಯಗಳು ಕೂಡ ಇವೆ ನಿಜ ಈ ರಸ್ತೆಯಲ್ಲಿ ಸ್ಪೀಡ್ ಲಿಮಿಟ್ ಹಾಕೋದ್ರಿಂದ ಒಂದಷ್ಟು ಟ್ರ್ಯಾಕ್ಟರ್ಗಳು ಸೈಕಲ್ಲುಗಳು ಮೋಟಾರ್ ಸೈಕಲ್ಲುಗಳು ಎತ್ತಿನ ಗಾಡಿಗಳು ಇಂಥ ವಾಹನಗಳನ್ನ ನಿರ್ಬಂಧಿಸೋದ್ರಿಂದ ಒಂದಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅನ್ನೋದು ನಿಜಾನೇ ಆದ್ರೆ ನಮಗೆ ಜವಾಬ್ದಾರಿ ಬರದೇ ಇದ್ರೆ ಅಂದ್ರೆ ಆ ರಸ್ತೆಗಳಲ್ಲಿ ವಾಹನಗಳನ್ನ ಚಲಾಯಿಸುವ ನಮಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗಬೇಕು ಹೇಗೆ ಡ್ರೈವ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲದೆ ಇದ್ರೆ ಈ ರಸ್ತೆಯನ್ನ ಅಪಘಾತ ಮುಕ್ತಗೊಳಿಸೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ನೋಡಿ ನಾವು ಹೇಗೆ ಅಂದ್ರೆ ಗುಂಡಿ ಬಿದ್ದಿರೋ ರಸ್ತೆಗಳು ಕೆಟ್ಟದಾಗಿರೋ ರಸ್ತೆಗಳಲ್ಲಿ ವಾಹನಗಳನ್ನ ಚಲಾಯಿಸಿ ನಮ್ಗೆ ಆ ರಸ್ತೆಗಳು ಅಭ್ಯಾಸ ಆಗಿ ಹೋಗಿವೆ ಹೀಗಿರುವಾಗ ಒಂದು ಒಳ್ಳೆ ರಸ್ತೆಗೆ ನಾವು ಕಾರ್ ತಗೊಂಡು ಬಂದುಬಿಟ್ರೆ ಆ ರಸ್ತೆಯ ಸೌಂದರ್ಯನೇ ನಮ್ಮ ಕಾರಿನ ಸ್ಪೀಡ್ ಹೆಚ್ಚಾಗೋದಕ್ಕೆ ಕಾರಣ ಆಗಿ ಹೋಗುತ್ತೆ ಥ್ರಿಲ್ ಅನ್ನ ಅನುಭವಿಸೋದಕ್ಕಾಗಿ ಕಾರಿನ ಸ್ಪೀಡ್ ಅನ್ನ ವಿಪರೀತ ಹೆಚ್ಚು ಮಾಡೋ ಚಾಲಕರು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ ಇನ್ನೂ ಕೆಲವರು ಇರ್ತಾರೆ ಅವರಿಗೆ ರೋಡ್ ಸೆನ್ಸ್ ಅನ್ನೋದು ಕೂಡ ಇರೋದಿಲ್ಲ ಅಂಥವ್ರು ಡ್ರೈವ್ ಮಾಡೋದನ್ನ ನೋಡ್ತಾ ಇದ್ರೆ ಅವರಿಗೆ ಲೈಸೆನ್ಸ್ ಕೊಟ್ಟು ಮಹಾಪುರುಷ ಯಾರು ಅನ್ನೋದನ್ನು ಹುಡುಕಿ ಅವನಿಗೆ ಎರಡು ಕಪಾಳಕ್ಕೆ ಬಾರಸ ಬರಬೇಕು ಅಂತ ಅನ್ಸುತ್ತೆ ರೋಡ್ ಅಲ್ಲಿ ಒಂದು ಶಿಸ್ತು ಕೂಡ ಇಲ್ಲದೆ ಜಿಗ್ಜಾಗ್ ಮಾಡೋ ಕಾರ್ ಡ್ರೈವರ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ ಹಾಗೇನೆ ಸರಿಯಾದ ಇಂಡಿಕೇಟರ್ಗಳನ್ನ ಬಳಸದೆ ಯದ್ವಾ ತದ್ವಾ ಲೇನ್ ಚೇಂಜ್ ಮಾಡೋರು ಕೂಡ ಸಾಕಷ್ಟು ಜನ ಇದ್ದಾರೆ ಇಂಥವರ ಅವಿವೇಕಗಳಿಂದ ಕೂಡ ರಸ್ತೆಯುದ್ದಕ್ಕೂ ಅಪಘಾತಗಳಾಗ್ತಾ ಇರುತ್ತವೆ ಅದರಲ್ಲೂ ಎರ್ರಾಬಿರ್ರಿ ಡ್ರೈವ್ ಮಾಡಿ ಅದರಿಂದ ಬೇರೆಯವರಿಗೆ ತೊಂದರೆ ಕೊಟ್ಟು ಇವರು ಕೂಡ ಅಪಘಾತ ಮಾಡಿಕೊಂಡಿರೋ ಉದಾಹರಣೆಗಳು ರಸ್ತೆಯಲ್ಲಿ ಸಾಕಷ್ಟು ಸಿಗುತ್ತವೆ ಇತ್ತೀಚೆಗೆ ಇದೇ
ರಸ್ತೆಯಲ್ಲಿ ಕೆಎಸ್ಆರ್ಟಿಸಿಯ ಎಲೆಕ್ಟ್ರಿಕ್ ಬಸ್ ಒಂದು ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ರಸ್ತೆಯ ಇನ್ನೊಂದು ಮಗ್ಗಲಿಗೆ ಹೋಗಿಬಿತ್ತು. ಅದೃಷ್ಟವಶಾತ್ತು ಅವತ್ತು ಎದುರಿಂದ ಯಾವುದೋ ಲಾರಿ ಅಥವಾ ಇನ್ಯಾವುದೋ ವಾಹನ ಬರಲಿಲ್ಲ. ಹೀಗಾಗಿ ಆ ಅಪಘಾತದಲ್ಲಿ ಅಂಥ ಯಾವುದೇ ಸಾವು ನೋವು ಉಂಟಾಗಲಿಲ್ಲ. ಹಾಗಲ್ಲದೆ ಅಕಸ್ಮಾತ್ ಮತ್ತೊಂದು ರಸ್ತೆಯಲ್ಲಿ ಯಾವುದೋ ಲಾರಿನೋ ಇನ್ಯಾವುದೋ ಬಂದಿತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಅನಾಹುತ ತುಂಬಾ ದೊಡ್ಡದಾಗೋ ಸಾಧ್ಯತೆ ಇರ್ತಾ ಇತ್ತು. ಹೀಗಾಗಿ ಈ ರಸ್ತೆಯಲ್ಲಿ ಅಪಘಾತಗಳು ಕಡಿಮೆ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ಚಾಲಕ ಕೂಡ ತನ್ನ ಜವಾಬ್ದಾರಿಯನ್ನ ಅರಿತುಕೋಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಕಣ್ಣೆದುರಿಗೆ ಯಾವುದಾದ್ರೂ ವಾಹನ ಅಡ್ಡಾದಿಡ್ಡಿಯಾಗಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಮುಲಾಜಿಲ್ಲದೆ ಅವ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ, ಆಗಷ್ಟೇ ಅಂಥ ಪುಂಡರನ್ನ ಮಟ್ಟ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೈವೇಲಿ ಕುಡಿದು ವಾಹನ ಚಲಾಯಿಸೋ ಜನ, ಈ ಬಗ್ಗೆ ಕೂಡ ಸಾಕಷ್ಟು ಜನ ದೂರುತ್ತಿದ್ದಾರೆ. ಎಕ್ಸ್ಪ್ರೆಸ್ ವೇಲಿ ಕೈಲಿ ಬಾಟ್ಲಿ ಹಿಡ್ಕೊಂಡು ಕೆಲವರು ವಾಹನಗಳನ್ನು ಓಡಿಸ್ತಾ ಇದ್ದಾರೆ, ಇದರಿಂದ ಇನ್ನಿತರ ವಾಹನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ಆರೋಪ. ಸೊ ಇಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿರ್ದಿಷ್ಟ ವೇಗದಲ್ಲಿ ರಸ್ತೆಯ ನಿಯಮಗಳನ್ನು ಪಾಲಿಸ್ತಾ ವಾಹನವನ್ನು ಚಾಲನೆ ಮಾಡಿದರೆ ಅಲ್ಲಿ ಅಪಘಾತಗಳನ್ನು ಸಹಜವಾಗಿ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಹಾಗೂ ಹೈವೇ ಅಥಾರಿಟಿಗಳು ಏನೇ ಕ್ರಮ ಕೈಗೊಂಡರೂ ಕೂಡ ಅಲ್ಲಿ ಸಾಯೋರನ್ನ ಯಾರೂ ಕಾಪಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಗೆಳೆಯರೆ, ರಸ್ತೆಗಳು ಅಭಿವೃದ್ಧಿಗೆ ಪೂರಕ ಆಗಬೇಕು ಆದರೆ ಈ ರಸ್ತೆ ಪ್ರಾರಂಭ ಆದಾಗಿಂದಲೂ ಕೂಡ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗ್ತಾ ಇದೆ. ಸುಮಾರು 8,000 ಕೋಟಿ ರೂಪಾಯಿಯಲ್ಲಿ ಸಿದ್ಧ ಆಗಿರೋ ಈ ಹೈವೇ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಕೊಂಡಿಯಾಗಬೇಕಾಗಿತ್ತು, ಆದರೆ ಇದು ಸಾಕಷ್ಟು ಜನರ ಪಾಲಿಗೆ ಸಾವಿನ ಕೊಂಡಿಯಾಗಿ ಬದಲಾಗ್ತಾ ಇದೆ. ಇನ್ನಾದರೂ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು ಕಡಿಮೆ ಆಗಲಿ, ರಸ್ತೆ ಪ್ರಯಾಣ ಸೇಫ್ ಆಗಿರಲಿ ಅಂತ ಆಶಿಸೋಣ. ಜೊತೆಗೆ ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋ ಪ್ರತಿಯೊಬ್ಬರು ಕೂಡ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳಿ ಅಂತ ಹಾರೈಸೋಣ. ಇದು ಗೆಳೆಯರೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಜಾರಿಗೆ ತರಲಾಗ್ತಾ ಇರುವ ಹೊಸ ನಿಯಮಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.